ನಂದೆ ಬಂತಲ್ಲ ಇಲ್ಲಿ ಮನೆ ಇಲ್ಲಿ ಕೊಟ್ಟಿದ್ದೆ ಮದಿರೆನ ವಾಪಸ್ ಬಂದೈತೆ ಚಿಕ್ಕ ಮರಿ ಕೊಟ್ಟಿದ್ದೆ ಟೇಪ್ ಹೊಡೆದು ಕಳಿಸಿದ್ದೆ ಕತ್ಲ ತಗೊಂಡೋಗಿ ನೋಡೋಣ ಅಂತ ತಿರ್ಗಕ ಅದೇ ಬಂದೈತೆ ಅವರಿಗೆ ಅತ್ತ ತಿಂಗಳು ತೋರಿಸ್ತಿರ್ಬೇಕು ನಮ್ಮ ಅಕ್ಕಿನ ಎಲ್ಲಿ ಬೇಕು ಅಡ್ಡಾಡ್ತಿರ್ತದ ಅದು ಮೇಲ್ಗಡೆ ಅದು ನಾವು ತೋರಿಸ್ಬೇಕು ನಮ್ಮ ಅಕ್ಕಿ ಇಲ್ಲಿ ಐತೆ ಆರ್ತಾ ಐತೆ ಅಂತ ಸಾದಾ ಪಲ್ಟಿ ಲಕ್ವ ಉಮರು ಎಲ್ಲ ಇದಾವೆ ಐದು ತರ ಇದಾವೆ ಸಾದಾ ಪಲ್ಟಿ ಲಕ್ವ ಉಮರು ಎಲ್ಲ ಇದಾವೆ ಇದು ಲಕ್ವ ಇದೆ ಅಂದ್ರೆ ಅಂದ್ರೆ ಇದು ಶೋಕಿ ಅಷ್ಟೇ ಇದು ಒಂತರ ಫ್ರೀಡಂ ಆಗಿ ಮನೆ ತರ ಇರ್ತವೆ ಎಲ್ಲೂ ಹೋಗಲ್ಲ ಅಂದ್ರೆ ಜಾಸ್ತಿ ಆರಲ್ಲ ಇದು ಅಲ್ಲ ಲಕ್ವ ಲಕ್ವದವರು ಏನಾದರೂ ಕೊಡ್ತಾರೆ ಇಲ್ಲ ಇಲ್ಲ ಲಕ್ವ ಅಂದ್ರೆ ಮಾಮೂಲಿ ಸಾದಾ ಕಿ ತಾಣ ಹೋಗ್ತಾರೆ ಅಂದ್ರೆ ಅದು ಬ್ರೌನ್ ತಾಣಕ್ಕೆ ಜಾಸ್ತಿ ಅವು ಬ್ಲಾಕ್ ತಾಣ ಹೋಗ್ತಾರೆ ಒಬ್ಬೊಬ್ರು ಸಾಕದಕ್ಕೆ ತಾಣ ಹೋಗ್ತಾರೆ ಶೋಕಿ ಮನೆ ತರ ಬಂದು ನೆಂಟು ನೋಡ್ತಾರೆ ಅಂತ ಚೆನ್ನಾಗಿರ್ತವೆ ಅಂತ ಹೇಳ್ಬಿಟ್ಟು ತಾಣ ಹೋಗ್ತಾರೆ ಹುಡುಗರಿಗೆ ಜಾಸ್ತಿ ಕಾಯಶ ಇದಕ್ಕೆ ಹುಡುಗರಿಗೆ ಬಂದು ರಜೆ ಇತ್ತಲ್ಲ ಬೇಸರ ರಜೆ ಇತ್ತಲ್ಲ ಬಂದು ಎರಡು ತಿಂಗಳು ತಗೊಂಡು ಸಾಕೋಣಕ್ಕೆ ತಾಣ ಹೋಗ್ತಾರೆ ಜಾಸ್ತಿ ಅವನ್ನ ವೈಟು ಜಾಸ್ತಿ ಅದು ಕಾಸ್ಟ್ಲಿ ಜಾಸ್ತಿ ವೈಟು ಮೊಟ್ಟೆ ಮಂತ್ಲಿ ಎರಡು ಎರಡು ಇಡ್ತಿರ್ತವೆ ನಾವು ಫುಡ್ ಹಾಕೋದ್ ಮೇಲೆ ಡಿಪೆಂಡು ಜಾಸ್ತಿ ಜೋಳ ಹಾಕಿದ್ರೆ ಬೇಗ ಇಟ್ಟಿರುತ್ತಲ್ಲ ಬೇಗ ಮೊಟ್ಟೆ ಇಡ್ತವೆ ಈ ರಾಗಿ ಹಾಕಿದ್ರೆ ಬೇಗ ಡ್ರೈ ಆಗ್ಬಿಟ್ಟು ಮೊಟ್ಟೆ ಇಡಲ್ಲ ಮತ್ತೆ ಇಲ್ಲ ಅವೇ ಒಂದು ಹೆಣ್ಣು ಗಂಡಿರ್ತವೆ ಅವೇ ಒಂದು ಇಲ್ಲ ಅಂದ್ರೆ ಮತ್ತೆ ಅದೇ ಕ್ರಾಸ್ ಆಗ್ತಾ ಇರ್ತವೆ ಎರಡು ಸೇಫ್ಟಿ ಅಂದ್ರೆ ಆವು ಪಾವು ಬರ್ದ ನೋಡ್ಕೋಬೇಕು ಮತ್ತೆ ನಾಯಿ ಇರಬಾರ್ದು ಆ ತರ ಆದ್ರೆ ಚೆನ್ನಾಗಿ ಸಾಕಬಹುದು ಜಾಸ್ತಿ ಬಿಸಿಲಾದಾಗ ಅವ್ಕೆ ಮೇವ್ ಫುಡ್ ಇಲ್ದಾಗ ಮತ್ತೆ ಅದು ಆರು ಇವು ಗುಂಪಲ್ಲಿ ಆರ್ತಾವಲ್ಲ ಅವ ಮತ್ತೆ ಬಂದು ಅಲ್ಲೇ ಇಟ್ಕೊಂಡು ಹೊಟ್ಟೋಗ್ಬಿಡ್ತವೆ ಅದು ಮಾಮೂಲಿ ಬಿಸಿಲಾಗ ಕುಕ್ಕಂಡಿರ್ತವೆ ಯಾವಾಗ ಫುಡ್ ಇರಲ್ವ ಅವಾಗ ಮತ್ತೆ ನೋಡಿ ನೋಡ್ಬಿಟ್ರೆ ಇಟ್ಕೊಂಡು ಹೊಟ್ಟೋಗ್ಬಿಡ್ತವೆ ಶಿಖರ ಜಾಸ್ತಿ ಅದ್ದೂರಿ ಶಿಖರ ಹೊಡಿತವೆ ಲಾಂಗ್ ಹೈಟ್ ಹೋಗಿರ್ತವೆ ಇವು ಹೈಟ್ ಹೋಗಿರ್ತಾವಲ್ಲ ಹೋಗ್ಬಿಟ್ಟು ಅಲ್ಲಿ ಹಂಗೆ ಹೊಡ್ಕೊಂಡು ಹಂಗೆ ಕಚ್ಕೊಂಡು ಹೊಟ್ಟೋಗ್ಬಿಟ್ಟು ತಿನ್ಬಿಡ್ತವೆ ಇಲ್ಲ ಇವು ಶೋಕಿ ಅಷ್ಟೇ ಇವು ಕಾಂಪಿಟೇಷನ್ ಬೇಕಂದ್ರೆ ಪಲ್ಟಿ ಇರ್ತವೆ ಅವು ಕಾಂಪಿಟೇಷನ್ ಕಲಿಸ್ಬೋದು ಅವನ್ನ ಅಂದ್ರೆ ತಯಾರು ಮಾಡ್ಬೇಕು ಅಂದ್ರೆ ಬಿಸಿಲಲ್ಲಿ ಮೇಲ್ಗಡೆ ಆಂಟೆಲ್ ಮೇಲೆ ಇಡಬೇಕು ಬಿಸಿಲಲ್ಲಿ ಹಾಕ್ಬಿಟ್ಟು ಅಲ್ಲೇ ಫುಡ್ ಹಾಕ್ಬೇಕು ಬೆಳಿಗ್ಗೆ ಒಂದು ಅವರ್ ಎರಡು ಅವರ್ ಆಸ್ತಿರ್ಬೇಕು ಟೈಮ್ಸ್ ನೋಡ್ಕೊಂಡು ಅರಸ್ತಾ ಇರ್ಬೇಕು ಸಂಜೆ 6 ಗಂಟೆ 5 ಗಂಟೆ ಇಳಿಸ್ಬಿಡ್ಬೇಕು ಅವ ಇಳಿಸ್ಬೇಕಾದ್ರೆ ಒಂದು 5-4 ಜೊತೆ ಅಕ್ಕಿ ಇರಬೇಕು ಅದು ನೋಡಿದ ತಕ್ಷಣ ಇಳಿತವೆ ಒಂದೇ ಆದ್ರೆ ಬೇರೆ ಕಡೆ ಹೋಗಿ ಸುಸ್ತಾಗಿಲ್ಲ ಅದು ಬಿದ್ದ್ಬಿಡುತ್ತೆ ಟ್ರೈನಿಂಗ್ ಕಡೆ ಅಂದ್ರೆ ಬಿಸಿಲಲ್ಲಿ ಅಲ್ಲೇ ಕಾಳು ಹಾಕ್ಬಿಟ್ಟು ಅಲ್ಲೇ ಒಂದು ಬೋನಲ್ಲಿ ಹಾಕ್ಬಿಟ್ಟು ಇಡಬೇಕು ಆಮೇಲೆ ಇಳಿಸ್ಕೋಬೇಕು ತಿರ್ಗಾ ಸಂಜೆ ಒಂದು ವಾರ 15 ಹತ್ರ ಟ್ರೈನಿಂಗ್ ನೆನಾಕ್ತಿರ್ಬೇಕು ಅಕ್ಕಿ ನೆನಾಕ್ತಿದ್ರೆ ಜಾಸ್ತಿ ಆರಲ್ಲ ಅದು ರೆಕ್ಕೆ ಹೊಡಿತಿರ್ಬೇಕು ಹಾ ಸೇಲ್ ಮಾಡ್ತೀವಿ ಬರ್ತಿರ್ತಾರೆ ಎರಡು ಜೊತೆ ಬೇಕು ಒಂದ್ ಜೊತೆ ಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ತಗೊಂಡೋಗ್ತಿರ್ತಾರೆ ಇಲ್ಲ ನಮ್ಮ ಹತ್ರ ಮರಿ ದೊಡ್ಡ ಸಾಕೋಣಕ್ಕಾಗಲ್ಲ ಮರಿಗಳು ಬೇಕು ಅಂದ್ರೆ 850-1000 ಅಕ್ಕಿ ಮೇಲೆ ಕಲರ್ ಮೇಲೆ ಡಿಪೆಂಡು ಆ ತರ ಆದ್ರೆ ಈಗ ಜಾಸ್ತಿ ತಗೊಂಡ್ರೆ ಕಡಿಮೆ ಕೊಡ್ತೀವಿ ಈಗ 850-900 ಆ ತರ ಕೊಡ್ತೀವಿ ಇಲ್ಲ ಒಂದ್ ಜೊತೆ ಎರಡು ಜೊತೆ ಬೇಕು ಅಂದ್ರೆ 1000 ಆ ತರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪಲ್ಟಿ ಅಂದ್ರೆ ಈಗ ಒಬ್ರದ್ದು 6 ಅವರ್ ಆಗುತ್ತೆ ಒಬ್ರು 10 ಅವರ್ ಆಗುತ್ತೆ ಒಬ್ರು 13 ಅವರ್ ಆಗುತ್ತೆ 13 ಜಾಸ್ತಿ ಯಾವ ಇಲ್ಲಿ ಅವ್ರ ಮನೆ ಹತ್ರ ಅವರೇ ಆರಿಸ್ತಾರೆ ಅವ್ರು ಆರಿಸಿದಾಗ ಅವ್ರು ಬಂದು ಆ ಛತ್ರಿ ಮೇಲೆ ಕುತ್ಕೋಬೇಕು ಬೇರೆ ಕಡೆ 10 ಮೀಟರ್ ದೂರ ಇರುತ್ತೆ ಆ ಕಡೆ ಎಲ್ಲ ಪಕ್ಕದಲ್ಲಿ ಕುಕ್ಕಂತಂದ್ರೆ ಅದು ಕಾಂಪಿಟೇಷನ್ ಇಲ್ಲ ಅಂತದ್ದು ಆ ಛತ್ರಿ ಮೇಲೆ ಎಲ್ಲಿ ಇರುತ್ತೋ 10 ಸೆಂಟಿಮೀಟರ್ ಅಲ್ಲಿ ಅಲ್ಲೇ ಕುತ್ಕೋಬೇಕು ಅದು ಅದಕ್ಕೆ ಫಸ್ಟ್ ಪ್ರೈಸು ಈಗ ಹೋಗ್ಬಿಟ್ಟು 10 ನಿಮಿಷಗಳ ಕುತ್ಕೊಂತಂದ್ರೆ ಫಸ್ಟ್ ಪ್ರೈಸ್ ಬರಲ್ಲ ಇಲ್ಲಿಂದ ಬೆಳಿಗ್ಗೆ ಒಂದು 10 ಗಂಟೆ ಎಲ್ಲ ಸ್ಟಾರ್ಟ್ ಮಾಡ್ತಾರೆ 10 ಗಂಟೆ ಸ್ಟಾರ್ಟ್ ಮಾಡಿದ್ರೆ ನೋಡ್ತಾರೆ ಅವ್ರಿಗೆ 10 ನಿಮಿಷಕ್ಕೂ ತೋರಿಸ್ತಿರ್ಬೇಕು ನಮ್ಮ ಅಕ್ಕಿನ ಎಲ್ಲಿ ಬೇಕು ಅಡ್ಡಾಡ್ತಿರ್ತದ ಮೇಲ್ಗಡೆ ಅದನ್ನ ನಾವು ತೋರಿಸ್ಬೇಕು ನಮ್ಮ ಅಕ್ಕಿ ಇಲ್ಲಿ ಐತೆ ಆರ್ತಾ ಐತೆ ಅಂತ ಅದು ಸೀಲ್ ಹೊಡಿತಾರೆ ಫಸ್ಟ್ ಸೀಲ್ ಹೊಡೆದು ಆರಿಸ್ತಾರೆ ಹಾ ಈ ಕಣ್ಣಿ ಕಾಣ್ತತೆ ನಮ್ಮ ಕಣ್ಣಿ ಕಾಣೋವರೆಗೂ ತೋರಿಸ್ಬೇಕು ಅವ್ರಿಗೆ ಅವ್ರ ತೆಗೆಲ್ಲ ಆರ್ತಾ ಐತೆ ನಮ್ಮ ಅಕ್ಕಿ ಐತೆ ಅಂತ 10-1/2 ಗಂಟೆ ಒಂದ್ಸರಿ ತೋರಿಸ್ತಿರ್ಬೇಕು ಅದು ಎಲ್ಲಿ ಬೇಕಾದ್ರೂ ಹೋಗಿರ್ಬೋದು ಅಂದ್ರೆ ಸರೌಂಡಿಂಗ್ ಆರ್ತಿರ್ತದ ಅದು ಟ್ರೈನಿಂಗ್ ಕೊಡ್ತೀವಿ ಅಂದ್ರೆ ಅಕ್ಕಿನ ನೆನಾಕ್ತಿವಿ ಫಸ್ಟ್ ಬಿಸಿಲಲ್ಲಿ ಹಾಕ್ಬಿಡ್ತೀವಿ ಪರಳ ನೆನಾಕ್ತಿವಿ ನೀರಲ್ಲೇನೆ ಆಗ ನೆನಕ್ಸ್ಬಿಟ್ಟು ಒಣಗಿಸ್ತೀವಿ ಅದನ್ನ ಅಕ್ಕಿನ ಅಲ್ಲೇ ಜೋಳ ಕೊಟ್ಟು ಸ್ವಲ್ಪ ಫುಡ್ ಹಾಕ್ತಾ ಇರ್ತೀವಿ ಅದು ಬಿಸಿಲಿಗೆ ಚೆನ್ನಾಗಿ ತಡ್ಕೋಬೇಕು ಅದು ನೆನೆಸೋದಕ್ಕೆ ಅದು ಬಿಸಿಲಲ್ಲಿ ಇರುತ್ತಲ್ಲ ಸ್ವಲ್ಪ ಅದು ಚೆನ್ನಾಗಿ ನೆನ ಇರಲಿ ಅಂತ ಹಾಕ್ತೀವಿ ಹಂಗೆ ಫೈನಲ್ 13 ಅವರು 10 ಅವರು 8 ಅವರು ನಾ ಟ್ರೈನಿಂಗ್ ಕೊಟ್ಟಂಗೆಲ್ಲ ಐತಿ ಆ ವೈಟ್ ಜಾಸ್ತಿ ಕೇಳ್ತಾರೆ ಮಾಮೂಲಿ ವೈಟ್ ಅಕ್ಕಿನೇನೆ ಹಾ ನಾವು ಸುಮ್ಮನೆ ಹುಡುಗರಲ್ಲಿ ಸಾಕ್ಬೇಕು ಅಂತ ಆಸೆ ಇತ್ತು ಹಂಗಾಗಿ ನೋಡೋಣ ಜಾಸ್ತಿ ಬೇರೆ ಕಲರ್ ಇದ್ವು ವೈಟ್ ಬೇಕು ಅಂತಾನೆ ವೈಟ್ ಮಾಡ್ಕೊಂಡ್ವಿ ಹಾ ಮೊಟ್ಟೆ ಹಾ ವೈಟ್ ವೈಟ್ ಹಾಕಿದ್ರೆ ಮಾತ್ರ ವೈಟ್ ಬರ್ತವೆ ಬೇರೆ ಕಲರ್ ಆದ್ರೆ ಬ್ಲಾಕ್ ಬರುತ್ತೆ ವೈಟ್ ಮಿಕ್ಸ್ ಬರುತ್ತೆ ಆ ತರ ಬರ್ತತೆ
ವೈಟ್ ಬೇಕಂದ್ರೆ ಎರಡು ವೈಟ್ ಹಾಕಬೇಕು. ಹೂಮರ ಅಂತ ಇರ್ತವೆ, ಹಾಂ ಪರಿವಳ ಮೂಗು ದಪ್ಪ ಇರ್ತವೆ, ಸಖತ್ ಗಟ್ಟಿ ದಪ್ಪ ಇರ್ತವೆ ಅವು. ಇಷ್ಟು ಫಸ್ಟ್ ಸ್ಟಾರ್ಟಿಂಗ್ ಈಗ 1 ಕಿಲೋಮೀಟ್ರು, 2 ಕಿಲೋಮೀಟ್ರು, 3 ಕಿಲೋಮೀಟ್ರು. ಈಗ ಅಲ್ಲಿ 5 ಕಿಲೋಮೀಟರ್ ಇಂದ ತಿರ್ಗ ಮನೆ ಹತ್ರ ಬತ್ತು ಅಂದ್ರೆ ತಿರ್ಗ 30 ಕಿಲೋಮೀಟರ್ ತಗೊಂಡು ಹೋಗ್ತಾರೆ. ತಗೊಂಡ ಬೆಂಗಳೂರಿಂದ ಆದರೂ ಅಮ್ಮ ಅಮ್ಮ ಅಂದ್ರೆ ಒಂದು ಎರಡು ಗಂಟೆ ಒಂದು ಅವರ್ ಬಂದ್ಬಿಡುತ್ತೆ. ಅಂದ್ರೆ ತಗೊಂಡ ಹೆಂಗ್ ಗೊತ್ತಾ, ಅವ್ರು ತಗೊಂಡೋಗಿ ಈಗ 5 ಕಿಲೋಮೀಟರ್ ಇಂದ 10 ಕಿಲೋಮೀಟರ್ ಬಂದ್ ತರ್ತೇವೆ ವಾಪಸ್ ತಿರ್ಗ ತಗೊಂಡೋಗ್ತಾರೆ. ಮುಂದಕ್ಕೆ ಮುಂದೆ ತಗೊಂಡು ತಗೊಂಡೋಗಿ ಲಾಸ್ಟ್ ಬಿಡ್ತಾರೆ, ಅದು ಕಾಂಪಿಟೇಷನ್ ಬಿಡ್ತಾರೆ ಅವಾಗ. ಆ ತರ ಶೋಕಿ, ಹಾ ಆ ತರನೇ ಈಗ ಆ ತರ ಹೂಮರ್ಗೆ ಅವಕ್ಕೆ ಬೆಲೆ ಜಾಸ್ತಿ, ಜಾಸ್ತಿ ಬಿಡಲ್ಲ ಅವನ್ನ, ಅದರಲ್ಲೇ ಕೂಡಾಕಿರ್ತಾರೆ. ರೆಕ್ಕೆ ಹೊಡಿತಾರೆ ಬಿಡ್ತಾರೆ, ಯಾಕಂದ್ರೆ ಸುತ್ತ ನೋಡ್ಕೋಬೇಕಲ್ಲ, ಸರಣಿಯಲ್ಲಿ ನೋಡ್ಕೊಂಡಿದ್ಮೇಲೆ ಬಿಡ್ತಾರೆ ಆಮೇಲೆ ಶೋಕಿಗೆ. ಹಾ ಇಟ್ಕಂತವೆ, ನಂದೇ ಬಂತಲ್ಲ ಇಲ್ಲಿ ಮನೆ, ಇಲ್ಲಿ ಕೊಟ್ಟಿದ್ದೆ ಮದ್ದಿರಿಂದ ವಾಪಸ್ ಬಂದೈತೆ. ಹಾ ಚಿಕ್ಕ ಮರಿ ಕೊಟ್ಟಿದ್ದೆ, ಟೇಪ್ ಹೊಡೆದ್ ಕಳ್ಸಿದ್ದೆ ಕತ್ಲ ತಗೊಂಡೋಗ್ರಿ ನೋಡೋಣ ಅಂತ, ತಿರ್ಗಕ ಅದೇ ಬಂದೈತೆ. ಮಾಮೂಲಿ ರೆಕ್ಕೆ ಟೇಪ್ ಹೊಡಿತೀವಿ ತರ ಈ ತರ ಇರುತ್ತಲ್ಲ, ರೆಕ್ಕೆ ಟೇಪ್ ಹೊಡೆದ್ ಬಿಟ್ರೆ ಆರಲ್ಲ ಇದು. ಇಲ್ಲಿಗೆ ಇಲ್ಲಿ ಈ ಕಡೆ ಈ ಕಡೆ ರೆಕ್ಕೆ ಟೇಪ್ ಹೊಡೆದ್ರೆ ಅಲ್ಲೇ ಕುತ್ಕೊಳುತ್ತೆ, ಎಲ್ಲೂ ಹೋಗಲ್ಲ. ನಾನು ಮದ್ಗಿರಿ ಕೊಟ್ಟಿದ್ದೆ, ಬಡನಳ್ಳಿ ಹತ್ರ ಕೊಟ್ಟಿದ್ದೆ, ಅಲ್ಲಿಂದ ಒನ್ ಅವರ್ 2 ಅವರಿಗೆ ಬಂದೈತಿ. ನಾನು ಬೇಡ ಬೇಡ ಚಿಕ್ಕಮರಿ ತಗೊಂಡೋಗ್ರಿ ಅಂತ ಹೇಳಿದೆ, ಅವ್ರು ತಗೊಂಡೋಗ್ಲಿಲ್ಲ, ದೊಡ್ಡವೇಕು ಬೇಗ ಮರಿ ಮಾಡಿಸ್ಕೋಬೇಕು ಅಂತ. ತಿರ್ಗ ಮತ್ತೆ ಬಂದು ತಗೊಂಡು ಕಳಿಸ್ತಿ. ಸ್ವಲ್ಪ ತುಮಕೂರು ಆ ಕಡೆ ಆದರೆ ಏನೋ ಮಾಡ್ಬೋದು, ಈ ದುರ್ಗ ಮತ್ತು ಬಳ್ಳಾರಿ ಆ ಕಡೆನ ಫೋನ್ ಮಾಡ್ತಾರೆ, ಆದರೆ ನೀವೇ ಬರ್ರಿ ಅಂತ ಹೇಳ್ತೀವಿ ಅಷ್ಟೇ. ಇಲ್ಲ ಅಲ್ಲಿಂದ ಬರಲ್ಲ, ಅಷ್ಟು ದೂರ ಬರಲ್ಲ. ಅಲ್ಲಿ ತಗೊಂಡೋದಾಗ ಹೇಳ್ತಿ ಮುಂಚೆಗೆ ರೆಕ್ಕೆ ಹೊಡೀರಿ, ಒಂದು 2 ದಿನ ಫೀಡಾಗಿ ಕೂಡಾಕ್ರಿ, ಆಮೇಲೆ ಮರಿ ಮೊಟ್ಟೆ ಇಟ್ಟ ಬರಲ್ಲ ಅವು, ಒಂದೊಂದು ಬರ್ತವೆ ಗ್ಯಾಪಸ್ಕೊಂಡು, ಅಷ್ಟು ದೂರ ಆದರೆ ಬರಲ್ಲ. ಇಲ್ಲೇ ಲೋಕಲ್ ಆದರೆ ಬಂದ್ಬಿಡ್ತವೆ. ಮರಿ ಮಾಡ್ಸೋದು ಗೂಡು ಮಾಡ್ಕೊಂಡು ಅವೇ ಕಡ್ಡಿ ಎಲ್ಲ ತಗೊಂಡೋಗ್ತವೆ, ಅವೇ ಏನೇನು ಬೇಕೆಲ್ಲ ತಗೊಂಡೋಗ್ಬಿಟ್ಟು ಇಟ್ಕೊಂತವೆ. ಓಪನ್ ಅಂದರೆ ಈಗ ಅಲ್ಲಿ ಮೆಸ್ಸಲ್ಲಿ ತೂತ ಮಾಡಿರ್ತೀವಿ, ಅವು ಬೇಕಾದಾಗ ಹೋಗ್ತಿರ್ತವೆ, ಬೇಡ ಅಂದಾಗ ಅಲ್ಲೇ ಇರ್ತವೆ. ಆ ಥರ ಫುಡ್ ಆಗ್ತಾ ಇಲ್ಲ ಕೆಳಗೆ ಬರ್ತಿರ್ತವೆ, ನೀರು ಕುಡ್ಕೊಂಡು ಹೋಗ್ತಾ ಇರ್ತವೆ. ಇಲ್ಲಿ ಸ್ಮೆಲ್ಲಿ ಬರ್ತವೆ, ಎಲ್ಲಾದರೂ ಸ್ವಲ್ಪ ತಲೆ ತುಸ್ ಸಾಕು ಅವಕ್ಕೆ, ಅಲ್ಲೇ ಹೋಗ್ಬಿಡುತ್ತೆ. ಮನೆ ನಾಗರ ಹೋಗಿತ್ತು, ಇಲ್ಲಿ ಕುತ್ಕೊಂಡಿತ್ತು, ತಿರ್ಗಾ ನಾವು ಇಡಿಸಿ ಆ ಕಡೆ ಹೊರಗಡೆ ಬಿಡಿಸಿ. ಹಾಂ ಸ್ಮೆಲ್ಲಿ ಬಂದ್ಬಿಡ್ತವೆ. ಈಗ ವಾತ ತೋಟ ಇದೆಯಲ್ಲ, ಎಲ್ಲಿ ತಣ್ಣಗಿರುತ್ತೋ ಬಂದ್ಬಿಟ್ಟು ಒಳಗಡೆ ಹೋಗಿ ಸರ್ಕೊಂಬಿಡುತ್ತೆ. ಈಗ ಗಂಡು ಅಂದರೆ ಅದು ಉಟ್ರಿಕೆ ಆಗ್ತದೆ ಆ ಥರ ಫುಲ್ಲು ಶಾರ್ಪು ನೋಡಿ, ಅದು ಗಂಡು, ಅದು ಗಂಡಿದೆಯಲ್ಲ, ಅದು ಫುಲ್ಲು ಗಂಡು ದಪ್ಪ ಇರುತ್ತೆ, ಹೆಣ್ಣು ಸ್ವಲ್ಪ ಸಣ್ಣ ಬರುತ್ತೆ. ಬಾ ಬಾ, ಹಾಂ ಹಾಂ, ಹಾಗೆ ನೋಡಿ, ಇದಾಯ್ತಲ್ಲ ಗಂಡಿದು, ಆ ಥರ ಆಕ್ಟಿವ್ ಆಗಿರ್ತದೆ ಆ ಥರ. ಹಾಂ ಆ ಥರ ಹೆಣ್ಣು ಸೈಲೆಂಟ್ ಆಗಿರ್ತೈತೆ. ಹಾಂ ಹಾಂ, ಅವು ಅವಕ್ಕೆ ಕಾಸ್ಟ್ಲಿ, ಅವಕ್ಕೆ ಏನು ಬೇಡಿಕೆ ಇಲ್ಲ ಅವಕ್ಕೆ. ಹಾಂ ಜಂಗ್ಲಿ ಅಂತಾರೆ ಅವಕ್ಕೆ, ಅವಕ್ಕೆ ಏನು ಸುಮ್ಮನೆ ಅಷ್ಟೇ, ಅವು ಸುಮ್ಮನೆ ಕ್ರಾಸ್ ಆಗಿ ಕ್ರಾಸ್ ಆಗಿ ಜಾಸ್ತಿ ಆಗ್ಬಿಟ್ಟಿರ್ತಾವೆ ಅಷ್ಟೇ. ಅವು ಈಗ ಮಸೀದಿಲಿ ಇರ್ತವೆ, ಮತ್ತೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರ್ತಾವಲ್ಲ, ಅವು ಸುಮ್ಮನೆ ಅವು ಬೇಡಿಕೆ ಇಲ್ವಲ್ಲ ಅವಕ್ಕೆ, ಸುಮ್ಮನೆ ಹೆಚ್ಚಿ ಆಗ್ತಾ ಇರ್ತಾವೆ. ಜೋಳ, ರಾಗಿ, ಗೋಧಿ ಆ ಥರ ಎಲ್ಲ ಹಾಕ್ತೀವಿ. ಕಡಲೆ ಅಂದರೆ ಅವು ಮರಿ ಇರ್ತಾವಲ್ಲ, ಮರಿ ಜಾಸ್ತಿ ಬೇಗ ದಪ್ಪ ಆಗಲಿ ಅಂತ ಕಡಲೆ ಹಾಕ್ತೀವಿ, ಗೋಧಿ ಕಡಲೆ ಹಾಕ್ತೀವಿ. ಇಲ್ಲ ಹಾಕ್ಬೋದು ಹಾಕ್ಬೋದು, ಅವು ಎಷ್ಟು ಬೇಕು ಅಷ್ಟು ತಿನ್ನೋದು, ನಾವು ಎಷ್ಟು ಹಾಕಿದ್ರು ಜಾಸ್ತಿ ತಿನ್ನಲ್ಲ ಅವು. ಈಗ ಮರಿ ಅವು ಜಾಸ್ತಿ ತಿಂತಾವೆ, ಹೋಗ್ಬಿಟ್ಟು ಮರಿ ಕೊಟ್ಟು ಮತ್ತೆ ಬಂದು ಅವು ತಿಂತವೆ. ಮುಂಚೆ ಎಲ್ಲ ಅಷ್ಟು ಬಂದು ಅಂದಮೇಲೆ ಕುತ್ಕೊಳವು, ನಾನೇ ಸ್ವಲ್ಪ ಎಲ್ಲ ವೈಟ್ ಎಲ್ಲ ಬಂದ್ಬಿಡ, ಎಲ್ಲ ಹಾಕಿ ಬಂದು ಕುತ್ಕೊಬಿಡವು, ನಾನೇ ಸ್ವಲ್ಪ ಅವ್ನು ತಪ್ಪಿಸಿದ್ದೀನಿ. ಈಗ ಯಾರು ಬರ್ತಾ ಹಿಡ್ಕೊಂಡು ಹೋಗ್ತಾರೆ, ಹಾಕ್ತಾರೆ ಅಂತ ಹೇಳ್ಬಿಟ್ಟು ನಾನು ರೂಢಿ ತಪ್ಪಿಸಿದ್ದೀನಿ. ಕಂಪ್ನಿ ಕೆಲಸ ಅಂದರೆ ಅವ್ರಿಗೆ ಎಲ್ಲಿ ಟೈಮ್ಗೆ ಹೋಗ್ಬೇಕು, ರಜಾ ಕೊಡಲ್ಲ, ಹಂಗಾಗಿ ಬೇಸನೇ ಪರವಾಗಿಲ್ಲ ಅನ್ಸುತ್ತೆ. ವ್ಯವಸಾಯ ಈಗ ತರಕಾರಿ ರೇಟ್ ಇಲ್ಲ, ಇವಾಗ ಸಿಕ್ಕಾಪಟ್ಟೆ ನೀರಾಯ್ತು, ಎಲ್ಲರೂ ಬೆಳೀತಾರೆ, ರೈತರೆಲ್ಲ ಬೆಳೀತಾರೆ, ಹಂಗಾಗಿ ಇಷ್ಟಾಗಲೇ ಟೊಮೊಟೊ 1000 ರೂಪಾಯಿ ಚೀಲ ಆಗಬೇಕಾಯ್ತು, ಇವತ್ತವರೆಗೂ 350-400 ರೂಪಾಯಿ ಚೀಲ ಐತೆ, ಬೀಳ್ತಾ ಐತೆ. ಬ್ಯಾಸನ ಬೇಡ, ಮಾಡೋದೇ ಬೇಡ ಅನ್ಸುತ್ತೆ, ಸಾಕು ಮರವಳ್ಳಿ ಬೆಳೆಸೋಣ, ಅಡಿಕೆ ತೋಟ ತೆಂಗಿನ ತೋಟ ಮಾಡೋಣ ಅಂತ ಅನ್ಸುತ್ತೆ. ಖುಷಿ ಖುಷಿನೇ.